ನಮಸ್ಕಾರ ಸ್ನೇಹಿತರೆ ಏಜುನಿಟ್ಸ್ಗೆ ಸ್ವಾಗತ ನಾನು ಮೃತ್ಯುಂಜಾಯ್ ಕಬೂರ್ ಇತ್ತೀಚೆಗೆ ಮಾನ್ಯ ಮುಖ್ಯಮಂತ್ರಿಗಳು ಕೇವಲ ರೈತರ ಮಕ್ಕಳಿಗಷ್ಟು ಸೀಮಿತವಾಗಿದ್ದಂತಹ ರೈತ ವಿದ್ಯಾನಿಧಿ ವಿದ್ಯಾರ್ಥಿ ವೇತನವನ್ನು ಭೂರಹಿತ ಕೃಷಿ ಕಾರ್ಮಿಕರು ಯಾರಿದ್ದಾರೆ ಭೂಮಿ ಇಲ್ಲದೆ ಇರುವಂತವರು ಸ್ವಂತ ಹೊಲ ಅಥವಾ ಜಮೀನು ಇಲ್ಲದೇ ಇರುವಂತವರು ಮತ್ತು ಬೇರೆಯವರ ಹೊಲದಲ್ಲಿ ಕೆಲಸ ಇರುವಂತಹ ಕೃಷಿ ಕಾರ್ಮಿಕರೇನಿದ್ದಾರೆ ಅವರ ಮಕ್ಕಳಿಗೂ ಕೂಡ ರೈತ ವಿದ್ಯಾನಿಧಿಯನ್ನು ವಿಸ್ತರಣೆ ಮಾಡಿ ಅಧಿಕೃತವಾಗಿ ಒಂದು ಆದೇಶವನ್ನು ಹೊರಡಿಸಿದ್ರು ಆ ಒಂದು ವಿದ್ಯಾರ್ಥಿ ವೇತನವನ್ನು ಯಾರದು ಹೊಲ ಇಲ್ಲ ಮತ್ತು ಯಾರ ತಂದೆ ತಾಯಿ ಬೇರೆಯವರ ಹೊಲದಲ್ಲಿ ಕೆಲಸ ಮಾಡುತ್ತಾರೆ ಅಂತವರ ಮಕ್ಕಳಿಗೆ ಕೊಡ್ತೀವಿ ಅಂತ ಕೂಡ ಹೇಳಿದ್ರು ಆ ವಿದ್ಯಾರ್ಥಿ ವೇತನವನ್ನು ಪಡ್ಕೊಳ್ಳೋದಕ್ಕೆ ಈಗ ಸರ್ಕಾರದಿಂದ ಅಥವಾ ಎಸ್ಎಸ್ಪಿ ಮೂಲಕ ಎರಡು ದಾಖಲೆಗಳನ್ನು ಕೇಳ್ತಾ ಇದ್ರೆ ಯಾವೆಲ್ಲ ಎರಡು ದಾಖಲೆಗಳು ಅದನ್ನು ಹೇಗೆ ಪಡೆಯೋದು ಯಾವೆಲ್ಲ ಅಪ್ಡೇಟ್ಗಳಾಗಿದೆ ಅನ್ನೋದನ್ನು ಲೈವ್ ಆಗಿ ಆಧಾರ ಸಹಿತವಾಗಿ ನಿಮ್ ಜೊತೆಗೆ ಹಂಚಿಕೊಳ್ಳುವಂತಹ ಪ್ರಯತ್ನವನ್ನು ಈ ವಿಡಿಯೋ ಮೂಲಕ ಮಾಡ್ತಾ ಇದ್ದೀನಿ ವಿಡಿಯೋ ಸ್ಟಾರ್ಟ್ ಮಾಡೋಣ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ನೀವೇನಾದರೂ ನೀಡಿ ಹೊಸವರಾಗಿದ್ರೆ ಅಥವಾ ಇನ್ನವರೆಗೂ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂತಂದರೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ ಮತ್ತು ಮುಂದಿನ ಎಲ್ಲ ಅಪ್ಡೇಟ್ಸ್ಗಳಿಗಾಗಿ ನೋಟಿಫಿಕೇಶನ್ ಬೆಲ್ ಒತ್ತಿ ಆಲ್ ಅಂತ ಸೆಲೆಕ್ಟ್ ಮಾಡಿ ಆದ್ಮೇಲೆ ನಾನು ನೇರವಾಗಿ ಎಸ್ಎಸ್ಪಿಯ ಅಧಿಕೃತ ವೆಬ್ಸೈಟ್ಗೆ ಹೋಗ್ತಾ ಇದ್ದೀನಿ ಪಿ ಅಂತ ಸರ್ಚ್ ಮಾಡ್ತಾ ಇದ್ದೀನಿ ನೀವು ಗಮನಿಸ್ತಾ ಇದ್ರಿ ಸ್ಟೇಟ್ ಸ್ಕಾಲರ್ಶಿಪ್ ಪೋರ್ಟಲ್ನ ಒಂದು ಅಧಿಕೃತ ಂತಹ ಜಾಲತಾಣಕ್ಕೆ ನಾನು ಭೇಟಿ ಕೊಡ್ತಾ ಇದ್ದೀನಿ ಎಸ್ ಮೂಲಕ ನೋಡಿದಾಗ ಯಾವೆಲ್ಲ ಎರಡು ದಾಖಲೆಗಳನ್ನು ಕೊಟ್ರೆ ನಮಗೆ ವಿದ್ಯಾನಿಧಿ ವಿದ್ಯಾರ್ಥಿ ವೇತನ ಸಿಗುತ್ತೆ ಅನ್ನುವಂತಹ ಒಂದು ಮಾಹಿತಿ ಕನ್ಫರ್ಮ್ ಆಗುತ್ತೆ ಸೊ ನಾನು ಕೂಡ ಈ ಒಂದು ಕ್ಯಾಟಗರಿನಲ್ಲಿ ಬರೋದ್ರಿಂದ ಅಂದ್ರೆ ಹೊಲ ಇಲ್ಲದೆ ಇರುವಂತಹ ಕುಟುಂಬದಲ್ಲಿ ಬರೋದ್ರಿಂದ ನನಗೂ ಕೂಡ ಈ ಒಂದು ದಾಖಲೆಗಳ ಅವಶ್ಯಕತೆ ಇತ್ತು ಹಾಗಾಗಿ ನಾನು ಹುಡುಕುವಂತಹ ಸಂದರ್ಭದಲ್ಲಿ ಈ ಮಾಹಿತಿನ ನಿಮ್ ಜೊತೆಗೂ ಕೂಡ ಹಂಚಿಕೊಂಡ್ರೆ ಬಹುಶಃ ನನ್ನಂತಹ ಇನ್ನಷ್ಟು ಜನರಿಗೆ ಅನುಕೂಲ ಆಗಬಹುದು ಅನ್ನುವಂತಹ ವಿಚಾರ ತಲೆಯಲ್ಲಿ ಬಂತು ಹಾಗಾಗಿ ನಿಮ್ ಜೊತೆಗೆ ಹಂಚಿಕೊಡ್ತಾ ಇದೀನಿ ಸೊ ಇಲ್ಲಿ ನೀವೇನು ಗಮನಿಸ್ತಾ ಇದ್ರಿ ರಾಜ್ಯ ವಿದ್ಯಾರ್ಥಿ ವೇತನ ತಂತ್ರಾಂಶ ಅಂತ ಹೇಳಿ ಮೊದಲಿಗೆ ನಮ್ಮ ಲೆಫ್ಟ್ ಸೈಡ್ಗೆ ಹೊಸ ಖಾತೆ ಇದೆ ಮತ್ತೆ ರೈಟ್ ಸೈಡ್ಗೆ ಲಾಗಿನ್ ಇದೆ ಸೊ ಅದರ ಕೆಲಗಡೆ ಬಂದ್ವಿ ಅಂತಂದ್ರೆ ಇಲ್ಲಿ ನೋಡಿ ನೀವು ಅಂತ ಭೂರಹಿತ ಕೃಷಿ ಕಾರ್ಮಿಕ ಮಕ್ಕಳು ರೈತ ವಿದ್ಯಾನಿಧಿ ವಿದ್ಯಾರ್ಥಿ ವೇತನ ಪಡೆಯಲು ಎಫ್ಐ ಡಿ ವಿತೌಟ್ ಲ್ಯಾಂಡ್ ಮತ್ತು ನರೇಗಾ ಐಡಿಯನ್ನು ಪಡೆಯಲು ಸೂಚಿಸಿದೆ ಅಥವಾ ಕೋರಿದೆ ಅಂತ ಹೇಳ್ತಾ ಇದ್ರೆ ಭೂ ರಹಿತ ಕೃಷಿ ಕಾರ್ಮಿಕರ ಮಕ್ಕಳು ಅನ್ನೋದನ್ನ ಮೊದಲ ಕಾನ್ಸೆಪ್ಟ್ ಕ್ಲಿಯರ್ ಮಾಡ್ಕೊಂಡ್ಬಿಟ್ರಿ ಭೂರಹಿತ ಅಂತಂದ್ರೆ ಹೊಲ ಇಲ್ಲದೆ ಇರೋರು ಅಥವಾ ಜಮೀನು ಇಲ್ಲದೆ ಇರುವಂತವರು ಅಥವಾ ಉಳುಮೆಯ ಭೂಮಿ ಇಲ್ಲದೆ ಇರುವಂತವರು ಅವರ ಮಕ್ಕಳು ಅಂತಂದ್ರೆ ಅಂತಹ ಕಾರ್ಮಿಕರು ಅಂತಂದ್ರೆ ಯಾರು ಅಂತಂದ್ರೆ ಯಾರು ಹೊಲ ಇರುತ್ತೆ ಮತ್ತೆ ಅಲ್ಲಿ ಹೋಗಿ ಕೆಲಸ ಮಾಡ್ತಾ ಇರ್ತಾರೆ ಮತ್ತೆ ಯಾರು ನರೇಗಾ ದಡಿಯಲ್ಲಿ ಕೆಲಸ ಮಾಡ್ತಾ ಇರ್ತಾರೆ ಅಂತಹ ಮಕ್ಕಳು ಯಾರಿದ್ದಾರೆ ಅಂತವರ ಮಕ್ಕಳಿಗೆ ಕೊಡುವಂತಹ ಒಂದು ವಿದ್ಯಾರ್ಥಿ ವೇತನ ಇದು ಆಲ್ರೆಡಿ ಈಗ ಹೊಲ ಇದ್ದಂತಹ ಒಂದು ಪಾಲಕರ ಮಕ್ಕಳಿಗೆ ರೈತ ವಿದ್ಯಾನಿಧಿಯಲ್ಲಿ ಕಳೆದ ವರ್ಷವೇ ವಿದ್ಯಾರ್ಥಿ ವೇತನ ಸಿಕ್ಕಿದೆ ಈ ವರ್ಷದಿಂದ ಯಾರ್ದು ಹೊಲ ಇಲ್ಲ ಮತ್ತೆ ಅವರು ಬೇರೆ ಬೇರೆ ಕೆಲಸಗಳಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಅಥವಾ ಬೇರೆ ಬೇರೆ ಒಂದು ಕ್ಷೇತ್ರಗಳಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಹೊಲದಲ್ಲಿ ಮಾಡ್ತಾ ಇದ್ದಾರೆ ಅಥವಾ ನೆರೆಗದಲ್ಲಿ ಮಾಡ್ತಾ ಇದ್ದಾರೆ ಅಂತವರ ಮಕ್ಕಳಿಗೂ ಕೂಡ ಅವರನ್ನ ಅವರ ವಿದ್ಯಾಭ್ಯಾಸವನ್ನು ಕೂಡ ಗಮನದಲ್ಲಿ ಇಟ್ಕೊಂಡಂತಹ ಸರ್ಕಾರ ಈ ವರ್ಷ ಅವರಿಗೂ ಕೂಡ ವಿದ್ಯಾರ್ಥಿ ವೇತನವನ್ನು ಕೊಡ್ತಾ ಇದೆ ಸೊ ಇದರ ಮೇಲೆ ಕ್ಲಿಕ್ ಮಾಡಿಕೊಂಡ ನಂತರ ಎರಡು ಪ್ರಮುಖ ದಾಖಲೆಗಳನ್ನು ಪಡ್ಕೊಳ್ಳೋಕೆ ಬೇಕಾದಂತಹದ್ದು ಮೊದಲನೇದು ಫ್ರೂಟ್ಸ್ ಐಡಿ ಈ ಫ್ರೂಟ್ಸ್ ಐ ಡಿನಲ್ಲಿ ಎರಡು ರೀತಿಯ ಫ್ರೂಟ್ಸ್ ಐಡಿ ಬರುತ್ತವೆ ಒಂದು ಹೊಲ ಇದ್ದವರಿಗೆ ಕೊಡುವಂತಹ ಫ್ರೂಟ್ಸ್ ಐಡಿ ವಿತ್ ಲ್ಯಾಂಡ್ ಅಂತ ಬರುತ್ತೆ ಮತ್ತೊಂದು ಹೊಲ ಇಲ್ದವ್ರ ಇಲ್ಲದ ಇರೋರಿಗೆ ಕೊಡುವಂತಹ ಫ್ರೂಟ್ಸ್ ಐಡಿ ಐ ಡಿ ವಿತೌಟ್ ಲ್ಯಾಂಡ್ ಅಂತ ಹೇಳಿ ಸೊ ಐ ಡಿ ವಿತೌಟ್ ಲ್ಯಾಂಡ್ ಅನ್ನ ಹೇಗೆ ಪಡ್ಕೊಳ್ಳೋದು ಅನ್ನೋದಕ್ಕೆ ಸಂಬಂಧಪಟ್ಟಂತೆ ನಾನು ಲಿಂಕ್ ಅನ್ನು ಡಿಸ್ಕ್ರಿಪ್ಷನ್ ಹಾಕಿದೀನಿ ಲಿಂಕ್ ಮೇಲೆ ಕ್ಲಿಕ್ ಮಾಡಿಕೊಂಡು ನೀವು ಈಸಿಯಾಗಿ ಎಫ್ ಐ ಡಿ ಅನ್ನ ಪಡ್ಕೋಬಹುದು ಅಥವಾ ನಿಮ್ಮ ಸಮೀಪದ ಯಾವುದಾದ್ರು ಗ್ರಾಮೋನ್ ಸೆಂಟರ್ ಗಳು ಅಥವಾ ಎಸ್ ಸಿ ಸೆಂಟರ್ ಗಳಿಗೆ ಹೋಗಿ ನೀವು ನಿಮ್ಮ ಎಫ್ ಐ ಡಿಯನ್ನು ವಿತೌಟ್ ಲ್ಯಾಂಡ್ ಐ ಡಿ ಅನ್ನ ಪಡ್ಕೋಬಹುದು ಆಲ್ರೆಡಿ ಹೊಲ ಇದ್ದವರಿಗೆ ಎಫ್ ಐ ಡಿ ಇದೆ ಯಾರದ ಹೊಲ ಇಲ್ಲ ಲ್ಯಾಂಡ್ ವಿಥೌಟ್ ಲ್ಯಾಂಡ್ ಐ ಡಿ ಅನ್ನು ಪಡ್ಕೋಬಹುದು ಎಫ್ ಐ ಡಿ ವಿತೌಟ್ ಲ್ಯಾಂಡ್ ಅಂತ ಕರಿತೀವಿ ಎರಡನೇದು ನೀವು ಐ ಡಿಯನ್ನ ಪಡ್ಕೋಬೇಕು ಅಂತಂದ್ರೆ ಇದು ಆನ್ಲೈನ್ ಮೂಲಕ ಸಿಗ್ತಾ ಇಲ್ಲ ಈ ನರೇಗ ಐಡಿಯನ್ನು ಪಡ್ಕೋಬೇಕು ಅಂದ್ರೆ ನೀವು ನಿಮ್ಮ ಗ್ರಾಮ ಪಂಚಾಯತಿಗೆ ಹೋಗಿ ನರೇಗ ವ್ಯಾಪ್ತಿಯಲ್ಲಿ ಏನು ಕೆಲಸಗಳು ನಡೀತಾ ಇದೆ ಅಥವಾ ನರೇಗಾದ ವಸ್ತುವಿನ ಯಾರು ಮಾಡ್ತಾ ಇದ್ದಾರೆ ಸೊ ನಿಮ್ಮ ಗ್ರಾಮ ಪಂಚಾಯತಿಗೆ ಹೋಗಿ ನೀವು ನನಗೆ ಒಂದು ನರೇಗಾ ಐಡಿ ಬೇಕು ನಮ್ಮ ಪೇರೆಂಟ್ಸ್ ಹೆಸರಲ್ಲಿ ಅಂತ ಕೇಳಿದ್ರೆ ನರೇಗ ಐಡಿಯನ್ನು ಗ್ರಾಮ ಪಂಚಾಯತ್ ಕೊಡ್ತಾರೆ ಸೊ ನೀವು ನಿಮ್ಮ ಗ್ರಾಮ ಪಂಚಾಯತಿಗೆ ಹೋಗಿ ನರೇಗಾ ಐಡಿಯನ್ನು ಪಡ್ಕೊಳ್ಳಿ ಮತ್ತು ನಿಮ್ಮ ಸಮೀಪದ ಸಿಎಸ್ಸಿ ಸಿ ಅಥವಾ ಗ್ರಾಮ ಸೆಂಟರ್ ಗೆ ಹೋಗಿ ಐ ಡಿ ವಿತೌಟ್ ಲ್ಯಾಂಡ್ ಅನ್ನು ಪಡ್ಕೊಬಹುದು ಸೊ ಎರಡು ದಾಖಲೆಗಳನ್ನು ನೀವು ಕೂಡ ಪಡ್ಕೊಂಡ್ರಿ ಅಂತಂದ್ರೆ ಆಟೋಮೆಟಿಕ್ಲಿ ರೈತ ವಿದ್ಯಾನಿಧಿ ವಿದ್ಯಾರ್ಥಿ ವೇತನದಲ್ಲಿ ವಿದ್ಯಾರ್ಥಿ ವೇತನ ಸಿಗುತ್ತೆ ನೀವೇನಾದ್ರೂ ಆಗಿ ಡಿಗ್ರಿ ಓದ್ತಾ ಇದ್ರೆ ಐದು ಸಾವಿರ ಸಿಗುತ್ತೆ ಹುಡುಗಿಯಾಗಿ ಡಿಗ್ರಿ ಓದ್ತಾ ಇದ್ರೆ ಐದುವರೆ ಸಾವಿರ ಸಿಗುತ್ತೆ ಹುಡುಗ ಆಗಿ ಪಿಜಿ ಓದ್ತಾ ಇದ್ರೆ ಅಂದ್ರೆ ಎಂಎಸ್ ಸಿ ಎಂಬ ಎಂ ಸಿ ಓದ್ತಾ ಇದ್ರೆ ಹತ್ತು ಸಾವಿರ ಸಿಗುತ್ತೆ ಹುಡುಗಿಯಾಗಿ ಪಿಜಿ ಓದ್ತಾ ಇದ್ರೆ ಎಂಎಸ್ ಎಂ ಸಿ ಇತ್ಯಾದಿ ಓದ್ತಾ ಇದ್ರೆ ಹನ್ನೊಂದು ಸಾವಿರ ರೂಪಾಯಿ ವಿದ್ಯಾರ್ಥಿ ವೇತನ ಈ ಒಂದು ವಿದ್ಯಾರ್ಥಿ ವೇತನದ ವ್ಯಾಪ್ತಿಯಲ್ಲಿ ಸಿಗುತ್ತೆ ಸೊ ಹಾಗಾಗಿ ಸ್ವಲ್ಪ ದೊಡ್ಡ ಮೊಟ್ಟದ ವಿದ್ಯಾರ್ಥಿ ತನ ಸಿಗ್ತಾ ಇರೋದ್ರಿಂದ ಈ ಕುರಿತು ನೀವು ಅಗತ್ಯ ದಾಖಲೆಗಳನ್ನು ರೆಡಿ ಮಾಡಿಕೊಳ್ಳಿ ಎಫ್ಐಡಿಯನ್ನು ಸಮೀಪದ ನೆಟ್ ಸೆಂಟರ್ ಅಥವಾ ಸಿಎಸ್ಸಿ ಸೆಂಟರ್ಗಳಲ್ಲಿ ಪಡ್ಕೊಳ್ಳಿ ಅಥವಾ ರೈತ ಸಂಪರ್ಕ ಕೇಂದ್ರಗಳನ್ನು ನೀವು ಸಂಪರ್ಕಿಸಿ ಅಲ್ಲಿ ಕೂಡ ಪಡ್ಕೊಬಹುದು ಹಾಗೆ ನರೇಗಾ ಐಡಿಯನ್ನು ನಿಮ್ಮ ಗ್ರಾಮ ಪಂಚಾಯಿತಿಯಲ್ಲಿ ಅಥವಾ ನಿಮ್ಮ ಹೋಬಳಿಯಲ್ಲಿ ನೀವು ನರೇಗಾ ಕಾಮಗಾರಿಗಳಲ್ಲಿ ನಡೀತಾ ಇದೆ ಆ ಒಂದು ವ್ಯಾಪ್ತಿಯಲ್ಲಿರುವಂತಹ ಗ್ರಾಮ ಪಂಚಾಯತಿಗೆ ಹೋಗಿ ನೀವು ನಿಮ್ಮ ನರೇಗಾ ಐಡಿಯನ್ನು ಪಡ್ಕೋಬಹುದು ಅಂತ ಹೇಳ್ತಾ ಈ ಮಾಹಿತಿ ನಿಮಗೆ ಉಪಯೋಗಕಾರಿಯಾಗಿದೆ ಅಂತ ಭಾವಿಸ್ತೀನಿ ದಯವಿಟ್ಟು ನಿಮ್ಮ ಸ್ನೇಹಿತರು ಯಾರೆಲ್ಲ ಭೂ ರಹಿತ ಕೃಷಿ ಕಾರ್ಮಿಕರ ಮಕ್ಕಳಿದ್ದಾರೆ ಅವರೊಟ್ಟಿಗೂ ಕೂಡ ಶೇರ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಎಂಡಪ್ ಮಾಡ್ತಾ ಮತ್ತೊಂದು ಪ್ರಮುಖ ಮಾಹಿತಿಯೊಂದಿಗೆ ನಿಮ್ಮನ್ನು ಭೇಟಿ ಮಾಡ್ತೀನಿ ಥ್ಯಾಂಕ್ ಯು ಹ್ಯಾವ್ ಅ ಗುಡ್ ಟೈಮ್